ऐतिहासिक हागू धार्मिक प्रसिद्ध हरबनहळ्ळि तालूकिन उच्चंगी दुर्गदल्लि दसरा प्रारंभद हिन्नेले देवस्थानवन्न बाळेकंब मावीन सप्पिन अलंकार हूवीन अलंकारदोंदिगे श्री उच्चंगम्म उत्सव मूर्तिगे दीप बेळगिसुव मूलक सरळ दसरा हब्बक्के चालने नीडलायितु। हरबनहळ्ळि तालूकिन उच्चंगी दुर्गदल्लि ऐतिहासिक हागू धार्मिक प्रसिद्ध क्षेत्रवाद श्री उच्चंगम्म देविगे ಹೂವಿನ ವಿಶೇಷ ಅಲಂಕಾರದೊಂದಿಗೆ ದೀಪ ಬೆಳಗುವ ಮೂಲಕ ದಸರಾ ಹಬ್ಬಕ್ಕೆ ಸರಳವಾಗಿ ಚಾಲನೆ ನೀಡಲಾಯಿತು। ದಸರಾ ಹಬ್ಬದ ಎರಡನೇ ದಿನದಂದು ಶಾರದಾ ದೇವಿಗೆ ಹೂವಿನ ಅಲಂಕಾರದಿಂದ ವಿಶೇಷ ಪೂಜೆಯನ್ನ ಮಾಡಲಾಗಿತ್ತು। ಅಲ್ಲದೆ ದಸರಾ ಹಬ್ಬದ ಮೂರನೇ ದಿನದಂದು श्री उच्चंगम्म देविगे विविध बगेय हण्णिन हारदिंद विशेष अलंकारवन्न माडलागित्तु। ಅಲ್ಲದೆ ಅರೇಮಲ್ಲಾಪುರ ಭಕ್ತ ಶೇಖರಪ್ಪ ಮಾತನಾಡಿ, ನಮ್ಮ ಗ್ರಾಮದಿಂದ ಎಣ್ಣೆಯನ್ನು ಸಂಗ್ರಹಿಸಿ ದೇವಿಯ ಮೊದಲನೇ ದಿನದ ದೀಪದ ಕಾರ್ಯಕ್ರಮಕ್ಕೆ ನಮ್ಮದೇ ಎಣ್ಣೆಯನ್ನು ಬಳಸಲಾಗಿದೆ ಹಾಗೂ ದೇವಿ ನಮ್ಮ ಗ್ರಾಮದ ಎಲ್ಲಾ ಜನತೆಗೆ ಒಳ್ಳೆಯದನ್ನ ಮಾಡಿದ್ದಾಳೆ ಎಂದರು। ಅರೇಮಲ್ಲಾಪುರದಲ್ಲಿ ನಮ್ಮ ಉಚ್ಚಂಗಮ್ಮನ ಭಕ್ತರು ಎಷ್ಟು ಜನ ಇರ್ತಾರೆ ಅಷ್ಟು ಜನಗಳಿಂದ ಅಷ್ಟು ಮನೆಗಳಿಂದ ಎಣ್ಣೆಯನ್ನು ಅದನ್ನ ಕಲೆಕ್ಟ್ ಮಾಡಿಕೊಂಡು ಈ ಉಚ್ಚಂಗದುರ್ಗಕ್ಕೆ ಬಂದು ದೇವಿಯ ಮೊದಲನೇ ದಿನದ ಘಟ ಸ್ಥಾಪನೆ ಮಾಡುವ ಮುನ್ನ ಆ ಎಣ್ಣೆಯನ್ನು ನಮ್ಮದೇ ಆದಂತ ಎಣ್ಣೆಯನ್ನು ಹಚ್ಚಿ ಆರಾಧನೆಗೆ ಅದನ್ನು ಸಮರ್ಪಿಸುತ್ತೇವೆ। ಅದರಂತೆ ಇಲ್ಲೇ ಬಂದು ವಸತಿಯಾಗಿ ಹಾಲಮ್ಮನ ಒಂದು ದರ್ಶನವನ್ನು ಪಡೆದುಕೊಂಡು ಹಾಗೂ ಹುಚ್ಚಂಗಮ್ಮನ ದರ್ಶನ ಪಡೆದುಕೊಂಡು ಮತ್ತೆ ನಮ್ಮ ಊರಿಗೆ ನಾವು ಪ್ರಯಾಣ ಮಾಡುತ್ತೇವೆ। ತದನಂತರ ಈ ಎಲ್ಲ ನಾವು ಕಾರ್ಯಕ್ರಮ ಮಾಡಿಕೊಂಡು ತಮ್ಮಂದರು ಸುಮಾರು ವರ್ಷಗಳಿಂದ ನಾವು ಗತ ಇತಿಹಾಸದಿಂದ ಬಂದಂತ ಈ ವಿಷಯ ಅದಕ್ಕೆ ಆ ದೇವಿ ನಮಗೆ ಇಷ್ಟೆಲ್ಲ ಮಾಡಿಕೊಂಡು ಬಂದದರಿಂದ ದೇವಿ ಎಲ್ಲ ಸುಖ ಶಾಂತಿಯನ್ನು ಕೊಟ್ಟು ನಮಗೆ ಸಮೃದ್ಧ ಸಂತೋಷವನ್ನು ಕೊಟ್ಟಿರುತ್ತಾಳೆ। ಈ ವೇಳೆ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಪ್ಪ ಮಾತನಾಡಿ, ಈ ವರ್ಷ ಕೋವಿಡ್ ಕಾರಣದಿಂದ ಸರ್ಕಾರದ ಆದೇಶದಂತೆ ಸರಳವಾಗಿ ಆಚರಿಸುತ್ತಿದ್ದೇವೆ, ಭಕ್ತರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿಕೊಂಡು ದೇವಿಯ ದರ್ಶನ ಪಡೆಯಬಹುದು ಎಂದರು। ಉಚ್ಚಂಗಿದುರ್ಗದ ಶ್ರೀ ಉತ್ಸಂಬ ದೇವಿ ದೇವಸ್ಥಾನದಲ್ಲಿ ದಸರಾ ಹಬ್ಬದ ನಿಮಿತ್ತ ಪುರಾಣ ಪ್ರವಚನಗಳು ಪ್ರಾರಂಭವಾಗಿವೆ। ಈ ವರ್ಷ ಕೋವಿಡ್ ಕಾರಣದಿಂದ ಮಾನ್ಯ ಗಣ ಸರ್ಕಾರದ ಆದೇಶದಂತೆ ಸರಳವಾಗಿ ಆಚರಿಸಲಾಗುವುದು। ಭಕ್ತರು ದೇವಿಯ ದರ್ಶನವನ್ನು ಪಡೆಯಲು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸತಕ್ಕದ್ದು ಮತ್ತು ಸಾಮಾಜಿಕ ಅಂತರದೊಂದಿಗೆ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದೆ। ಇನ್ನು ದಸರಾ ಹಬ್ಬದ ಹಿನ್ನೆಲೆ ಶ್ರೀ ಕ್ಷೇತ್ರ ಉಚ್ಚಂಗಿದುರ್ಗದಲ್ಲಿ 7 ರಿಂದ 15 ರವರೆಗೂ
ದಸರಾ ಮಹೋತ್ಸವ ಕಾರ್ಯಕ್ರಮಗಳು ಹಾಗೂ ವಿಶೇಷ ಪೂಜೆಗಳು ನಡೆಯಲಿವೆ.